ಕಗ್ಗತ್ತಲಲ್ಲಿ ಮುಳುಗುತ್ತಿದೆಯಾ ಕರ್ನಾಟಕ? ಶಾಸಕ ಸುರೇಶ್ ಗೌಡ ಆರೋಪಕ್ಕೆ ಕಾರಣವೇನು? ರಾಜ್ಯ ಸರ್ಕಾರ ಒಂದಷ್ಟು ಸಮರ್ಪಕವಾಗಿ ವಿದ್ಯುತ್ ನಿಗಮಗಳಿಗೆ ಹಣವನ್ನು ಕೊಡದೆ ಏನು ಕರ್ನಾಟಕ ಕಗ್ಗತ್ತಲ್ಲಿ ಮುಳುಗೋಯ್ತಾ ಐತೆ. ಇದು ತುಮಕೂರು ಗ್ರಾಮಾಂತರದ ಶಾಸಕರಾದಂಥ ಬಿ ಜೆ ಪಿ ಶಾಸಕರಾಗಿರುವಂತಹ ಬಿ ಸುರೇಶ್ ಗೌಡ ಅವರ ಆರೋಪ. ನೀವು ಸುಮ್ಮನೆ ಗ್ಯಾರಂಟಿ 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 ಅಂದ್ಬಿಟ್ಟು, ಗ್ಯಾರಂಟಿ ಏನು ಬೇಕಾಗಿಲ್ಲ, ಉಚಿತವಾಗಿ ಏನು ಬೇಕಾಗಿಲ್ಲ, ಸಮರ್ಪಕವಾಗಿ ವಿದ್ಯುತ್ ಕೊಡಿ, ರಾಜ್ಯ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಹಣವಿಲ್ಲ, 200 ಯೂನಿಟ್ವರೆಗೂ ಉಚಿತ ವಿದ್ಯುತ್ ಅಂತೀರಾ, ದಿನಕ್ಕೆ 3-4 ಗಂಟೆ ಕರೆಂಟ್ ಕಟ್ ಮಾಡ್ಕೊಂಡಿರ್ತೀರಾ, ರೈತರು ಬದುಕೋದು ಹೆಂಗೆ, ವಿದ್ಯಾರ್ಥಿಗಳು ಬದುಕೋದು ಹೆಂಗೆ, ಹೆಣ್ಮಕ್ಳು ಮನೇಲಿ ಅಡುಗೆ ಮಾಡೋದು ಹೆಂಗೆ, ಎಲ್ಲ ಒಳಕಲ್ಲಿ ಸೈಡ್ಗೆ ಇಟ್ಬಿಟ್ಟು ಮಿಕ್ಸಿ ಗ್ರೈಂಡರು ಅಂತಾರೆ, ಗಂಡು ಮಕ್ಳಿಗೆ ಊಟ ಹಾಕೋರು ಯಾರು? ಸಾಕಷ್ಟು ಸಮಸ್ಯೆಗಳು. ಎಸ್ ವೀಕ್ಷಕರೇ, ಸುರೇಶ್ ಗೌಡರು ಮಾತಿನ ಶೈಲಿನೇ ಒಂಥರ, ಅವ್ರನ್ನ ಒಂದ್ಸಲ ರ್ಯಾಶ್ ಗೌಡರು ಅಂತ ರ್ಯಾಶ್ ಆಗ್ಬಿಡ್ತಾರೆ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳ್ತಿರೋದಿಷ್ಟೇ, ನೀವು ಉಚಿತವಾಗಿ ಕೊಡ್ತೀನಿ ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ನಮ್ಗೆ ಉಚಿತವಾಗಿ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಭಾಗದಲ್ಲಿ ಕರೆಂಟ್ ಇಲ್ಲ ಸರಿಯಾಗಿ, ಲೋಡ್ ಶೆಡ್ಡಿಂಗು, ಮಾತೆತ್ತರ ಕಟ್ ಆಫು, ಸಮರ್ಪಕವಾಗಿ ವಿದ್ಯುತ್ತನ್ನು ಕೊಡಿ, ಸಾಕಷ್ಟು ನಿಗಮ ಅಂದರೆ ವಿದ್ಯುತ್ ನಿಗಮಗಳಿಗೆ ಕೊಡಬೇಕಾಗಿರೋ ಹಣವನ್ನು ಬಾಕಿ ಉಳಿಸ್ಕೊಂಡಿದ್ದೀರಾ ಅನಿಸುತ್ತೆ ಅಂತ ಗುಡುಗವ್ರೆ. ಹೀಗಾಗಿ ಈ ತುಮಕೂರು ಗ್ರಾಮಾಂತರಕ್ಕಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಆಗೋವಂಥ ಸಮಸ್ಯೆ, ಕಗ್ಗತ್ತಲಲ್ಲಿ ಕರ್ನಾಟಕ ಮುಳುಗಬಾರ್ದು ಅನ್ನೋದು ಅವರ ಒಂದು ಕಾಳಜಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹಾಗೂ ಬಿಟ್ಟಿ ಭಾಗ್ಯಗಳಿಗೆ ಹಣ ಹೊಂದಿಸಲೋಗಿ ವಿದ್ಯುತ್ ನಿಗಮಗಳಿಗೆ ಸಮರ್ಪಕ ಹಣ ನೀಡದೆ ಒಂದಿಲ್ಲೊಂದು ನೆಪ ಒಡ್ಡಿ ವಿದ್ಯುತ್ ಪೂರೈಕೆ ಕಡಿತ ಮಾಡ್ತಿರೋದಕ್ಕೆ ಪ್ರತಿನಿತ್ಯ ನಾಗರಿಕರು, ರೈತರು, ವಿದ್ಯಾರ್ಥಿಗಳು, ಮಹಿಳೆಯರು ನರಕಯಾತನೆ ಅನುಭವಿಸೋ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಅಂತ ತುಮಕೂರು ಗ್ರಾಮಾಂತರದ ಶಾಸಕರಾಗಿರುವಂಥ ಬಿ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ವಿದ್ಯುತ್ ಸರಬರಾಜಿನಲ್ಲಿ ರಾಜ್ಯ ಸರ್ಕಾರ ತೋರುತ್ತಿರುವಂಥ ನಿಷ್ಕಾಳಜಿಯ ಬಗ್ಗೆ ರಾಜ್ಯದ ಜನ ಆಗಲೇ ಅದಾಗಲೇ ಅಸಹ್ಯ ಅಂತವರೆ ವ್ಯಾಪಕವಾಗಿ ವಿರೋಧ ವ್ಯಕ್ತಪಡಿಸ್ತವ್ರೆ. ಈ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಬೇಡ, ದಯವಿಟ್ಟು ಸಮರ್ಪಕವಾಗಿ ವಿದ್ಯುತ್ ಕೊಡಬೇಕು, ಇಲ್ಲಾಂದರೆ ಜನ ರೊಚ್ಚಿಕೊಳ್ಳೋರಲ್ಲಿ ಎರಡನೇ ಮಾತಿಲ್ಲ ಅಂದ್ಬಿಟ್ಟು ನೇರವಾಗಿ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಿ ಸುರೇಶ್ ಗೌಡರು. ರಾಜ್ಯದಲ್ಲಿ ಗಾಳಿಯಿಂದ ಉತ್ಪಾದನೆ ಆಗೋ ವಿಂಡ್ ಪವರ್ ಸಪ್ಲೈ ಆಗುವ ಪ್ರಮಾಣ ಕಡಿಮೆ ಆಗ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪ ಹೇಳ್ತಾ ಇದೆ. ಎಂಥದ್ದು ಇಲ್ಲ, ಇದು ಗ್ಯಾರಂಟಿ ಎಫೆಕ್ಟು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಪೂರೈಕೆ ಆಗದೆ ಇರೋದ್ರಿಂದ ಒಲ್ಲದ ಮನಸ್ಸಿನಿಂದಲೇ ವ್ಯಕ್ತಿ ಮೊಸರಿನಲ್ಲಿ ಕಲ್ಲುಡುಕೋ ಪ್ರಯತ್ನ ಮಾಡಿದ್ದಾರೆ. ಹಂಗಾಗ್ಬಿಟ್ಟು ರಾಜ್ಯ ಸರ್ಕಾರ ವಿದ್ಯುತ್ ವ್ಯತ್ಯಯದ ಬಗ್ಗೆ ಸಾಕಷ್ಟು ರೀಸನ್ಗಳನ್ನ ಕೊಡ್ತಾ ಇತ್ತು, ಅದು ಯಾವುದೂ ಅಲ್ಲ, ನೇರವಾಗಿ ಹಣ ತಲುಪಿಸ್ತಾ ಇಲ್ಲ ವಿದ್ಯುತ್ ನಿಗಮಗಳಿಗೆ, ಇದರಿಂದಾಗಿ ಲೋಡ್ ಶೆಡ್ಡಿಂಗ್ ಆಯ್ತಾ ಇದೆ, ರೈತರು ನೀರಾಯಿಸೋಕ್ಕಾಯ್ತಾ ಇಲ್ಲ, ಮಹಿಳೆಯರಿಗೆ ಮನೇಲಿ ಕೆಲಸ ಆಯ್ತಾ ಇಲ್ಲ, ಮಕ್ಕಳಿಗೆ ಓದ್ಕೊಳ್ಳೋಕ್ಕಾಯ್ತಾ ಇಲ್ಲ, ಇದು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿರುವಂಥದ್ದು. ರಾಜ್ಯಕ್ಕೆ 45%ರಷ್ಟು ವಿದ್ಯುತ್ ಪೂರೈಕೆ ಮಾಡುವ ರಾಯಚೂರಿನ ಶಕ್ತಿನಗರದ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ 8 ಘಟಕಗಳಲ್ಲಿ 4 ವಿದ್ಯುತ್ ಉತ್ಪಾದನೆ ನಿಲ್ಲಿಸಿವೆ. 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದ RTPCR ಕೇವಲ 500 ಮೆಗಾವ್ಯಾಟ್ನಷ್ಟಿದೆ ವಿದ್ಯುತ್ತನ್ನು ಮಾತ್ರ ಮಾಡ್ತಿದೆ. ಬಳ್ಳಾರಿಯಲ್ಲಿ ಕುಡಿತಿನಿ ಬಳಿ ಇರುವ BTPS ಶಾಖೋತ್ಪನ್ನ ಸ್ಥಾವರದಲ್ಲೂ ಕಡಿಮೆ ಆಗಿದೆ. ಇದೆಲ್ಲವನ್ನು ನೋಡಿದ್ರೆ ಇವರು ವಿದ್ಯುತ್ ಸಂಪೂರ್ಣ ಖಾಲಿಯಾಗುವ ಸಾಧ್ಯತೆ ಇದೆ, ಕಾಂಗ್ರೆಸ್ ಅವರು ರಾಜ್ಯವನ್ನು ಸಂಪೂರ್ಣವಾಗಿ ಕತ್ತಲಿಗೆ ದೂಡ್ತಾರೆ ಅಂತ ಸುರೇಶ್ ಗೌಡರು ಆರೋಪಿಸೋರೆ. ಇರ್ಬೋದು, ಯಾಕೆ ತಪ್ಪು ಅನ್ನಬೇಕು, ಸರ್ಕಾರದಿಂದ ಯಾರು ಅದಕ್ಕೆ ಉತ್ತರ ಕೊಟ್ಟರೆ ತಾನೇ ಗೊತ್ತಾಗೋದು. ಇದೇ ವಿಚಾರನ ಸೆಷನಲ್ಲಿ ಕೇಳಬೇಕಿತ್ತು, ಅಲ್ಲೇ ಉತ್ತರ ಕೊಡ್ತಿದ್ರು ಇಂಧನ ಸಚಿವರು. ಈಗ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಿ ಸುರೇಶ್ ಗೌಡರ ಮಾತಿಗೆ ಉತ್ತರವನ್ನು ಕೊಡಬೇಕು, ಇಲ್ಲ ಯಾಕೆ ಪವರ್ ಕಟ್ ಆಯ್ತೈತೆ, ಯಾಕೆ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗ್ತಿದೆ ಅನ್ನೋ ರೀಸನ್ ಕೊಡಬೇಕು, ಇಲ್ಲ ಕಗ್ಗತ್ತಲಲ್ಲಿ ಮುಳುಗಿದ್ರು ಅಚ್ಚರಿ ಪಡಬೇಕಾಗಿಲ್ಲ. ಎಸ್ ವೀಕ್ಷಕರ ಬಿ ಸುರೇಶ್ ಗೌಡರ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.